ನಾನು ಹೆಚ್ಚು ಕಡಿಮೆ ಒಂದು 65,000 ಮೇಲೆ ವರ್ಕ್ ಮಾಡಿದ್ದೀನಿ. ಅದು ಏನಾಯ್ತು ಅಂದರೆ ನನಗೆ ಒಳ್ಳೆ ಪ್ರಾಕ್ಟೀಸ್ ಆಯಿತು. ಜಾಸ್ತಿ ಹೆಚ್ಚಿಗೆ ವರ್ಕ್ ಮಾಡ್ತಾ 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 ನನಗೆ ಎಲ್ಲ ಸ್ಟಡಿನೂ ಅನಾಟಮಿ ಸ್ಟಡಿ ಮತ್ತು ಎಲ್ಲ ಸ್ಟಡಿನೂ ಅಲ್ಲಿ ಬಂತು. ಇದು ಜನ ಎಲ್ಲ ನೋಡಿ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಪೇಂಟಿಂಗ್ ಮಾಡೋದು ಎಕ್ಸಿಬಿಷನ್ ಮಾಡೋದು ಇದೆಲ್ಲ ಆಗಿದ್ಮೇಲೆ ನನ್ನ ಜನ ಗುರುತು ಹಿಡಿಸು. ಆ ಗುರುತು ಹಿಡಿದ್ಮೇಲೆ ನನಗೆ ತಮಿಳುನಾಡು ಮತ್ತು ಅದೇ ಸೇಲಂ ಪಾಂಡಿಚೇರಿ ಇಲ್ಲೆಲ್ಲ ನನಗೆ ಕರೆದು ಸನ್ಮಾನಗಳು ಮಾಡಿದ್ರು. ಅಲ್ಲಿ ಓ ವಿ ಮಾಮಣಿಯಿಂದ ಒಂದು ಅವಾರ್ಡ್ ಕೊಟ್ಟರು. ಆಮೇಲೆ ಕಲೆ ತಲಕ ಅಂತ ಒಂದು ಕೊಟ್ಟರು. ಇಲ್ಲಿ ಬೆಂಗಳೂರಿನಲ್ಲಿ ಕಲಾ ಶ್ರೀ ಅಂತ ಒಂದು ಇದು ಮಾಡಿದರು. ಆಮೇಲೆ ಲಲಿತ ಕಲಾ ಅಕಾಡೆಮಿಯವರು ನನಗೆ ಇದು ಸೀನಿಯರ್ ಇದು ಕೊಟ್ಟರು. ಮತ್ತು ಇಲ್ಲಿ ಹಾಸನಲ್ಲಿ ದೇಸಾಯಿ ಅವರು ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಮಾಡಿದ್ರು. ಅದು ನನಗೆ ಒಳ್ಳೆ ಇದು ಕೊಟ್ಟಿದ್ದೆ. ನನಗೆ ಎಲ್ಲ ಕಡೆಯೂ ಪ್ರಚಾರ ಆಗಿದ್ದಕ್ಕೆ ಅದನ್ನೇ ಬೆಸ್ಟ್ ಆಯಿತು. ದೇಸಾಯಿ ಅವರು ಮಾಡಿದ್ರು. ದೇಸಾಯಿ ಅವರು ಮಾಡಿದ ಮೇಲೇ ನನಗೆ ಅಕಾಡೆಮಿ ಅವಾರ್ಡ್ ಕೂಡ ಸಿಕ್ತು. ಆಮೇಲೆ ಈಗ ನನಗೆ ಇದು ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಬಂತು. ಅದು ನಾನೇನು ಕೇಳಲಿಲ್ಲ ಏನಿಲ್ಲ. ನನಗೆ ಅವ್ರು ಗುರುತಿಸಿದ್ರೆ ಅಂದರೆ ನಾನು ಮಾಡಿದ ಶ್ರಮಗಳಿಗೆ ಒಂದು ಪರಿಹಾರ ಸಿಕ್ಕಿದೆ ಅಂತ ನನಗೆ ಮನಸ್ಸಿಗೆ ಸಂತೋಷ ಆಯಿತು. Thank you.